ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರು ನಾಗರಪೂಜೆ ಸಲ್ಲಿಸಿದ್ರು. ಹುತ್ತಕ್ಕೆ ಹಾಲೆರೆದು ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡ್ರು. ಎಲ್ಲೆಡೆ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅದೇ ರೀತಿ ತುಮಕೂರಿನಲ್ಲೂ ಗಣೇಶ ಹಬ್ಬ ಅದ್ದೂರಿಯಾಗಿ ಆಚರಿಸಲ್ಪಟ್ಟಿತು. ನಗರದ ವಿವಿಧ ಬಡಾವಣೆಗಳಲ್ಲಿ ಗಣೇಶ ಮೂರ್ತಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಇನ್ನು ನಗರದ ಕೋಡಿ ಬಸವಣ್ಣ ದೇವಸ್ಥಾನದ ಬಳಿಯ ಅಮಾನಿಕೆರೆ ಏರಿ ಮೇಲೆ ಇರುವ ಹುತ್ತ ಹಾಗೂ ನಾಗರ ಕಲ್ಲಿಗೆ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು. ಗಣೇಶ ಹಬ್ಬದ ಪ್ರಯುಕ್ತ ಹುತ್ತಕ್ಕೆ ಹಾಲೆರೆದು ನಾಗರ ಕಲ್ಲಿಗೆ ಹಾಲಿನ ಅಭಿಷೇಕದ ಜೊತೆಗೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಕೆಲವರು ಹುತ್ತಕ್ಕೆ ಎಡೆ ಹಾಕಿ ಹರಕೆ ತೀರಿಸಿದ್ರು. ಇಲ್ಲಿ ಪೂಜೆ ಸಲ್ಲಿಸಲು ಭಕ್ತರ ದಂಡೆ ಸಾಲುಗಟ್ಟಿ ನಿಂತಿತ್ತು. ತುಮಕೂರಿನಲ್ಲಿ ಗಣೇಶೋತ್ಸವ ಹಲವೆಡೆ ಅದ್ದೂರಿಯಾಗಿ ನಡೆದಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವಿದ್ಯಾನಗರದ ವಾಟರ್ ವರ್ಕ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ, ಕಾಪಾಡು ಕಾಪಾಡು ಕಾಪಾಹರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ ಮಗಸೋ ನಮ್ಮ ಏರಿಯ. ತುಮಕೂರು ನಗರದಲ್ಲಿ ಸಾರ್ವಜನಿಕರು ಮತ್ತು ಮನೆ ಮನೆಗಳಲ್ಲಿ ಪ್ರತಿಷ್ಠಾಪಿಸಿರುವ ಗಣಪತಿ ವಿಗ್ರಹಗಳ ವಿಸರ್ಜನೆಗೆ ಮಹಾನಗರ ಪಾಲಿಕೆಯು ವಿವಿಧ ಬಡಾವಣೆಗಳಲ್ಲಿ ವ್ಯವಸ್ಥೆ ಮಾಡಿದೆ. ಗಣಪತಿ ವಿಗ್ರಹಗಳ ವಿಸರ್ಜನೆಗೆ ಪಾಲಿಕೆಯು ಸಂಚಾರಿ ವಾಹನಗಳನ್ನು ವ್ಯವಸ್ಥೆ ಮಾಡಿದ್ದು, ಬಟವಾಡಿ ಆಂಜನೇಯ ಸ್ವಾಮಿ ದೇವಾಲಯ ಬಳಿ, ಶೆಟ್ಟಿಹಳ್ಳಿ ಗೇಟ್ನ ರಾಘವೇಂದ್ರ ಸ್ವಾಮಿ ಮಠದ ಬಳಿ, ಪಾಲಿಕೆಯ ಕಚೇರಿ ಆವರಣ, ಕ್ಯಾಸಂದ್ರ ಬಸ್ ನಿಲ್ದಾಣ, ಅಗ್ರಹಾರದ ಶಿಶು ವಿಹಾರ ಮೈದಾನ, ವಿದ್ಯಾನಗರದ ವಾಟರ್ ವರ್ಕ್ಸ್ ಆವರಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾನಗರದ ವಾಟರ್ ವರ್ಕ್ಸ್ ಆವರಣದಲ್ಲಿ ಗಣಪತಿ ವಿಗ್ರಹಗಳ ವಿಸರ್ಜನೆಗಿಂತೆ 60x40 ಅಡಿ ಅಳತೆಯ ತೊಟ್ಟಿಯನ್ನು ನಿರ್ಮಿಸಲಾಗಿದೆ. ಇದರಲ್ಲಿ 5 ಅಡಿಗಳಷ್ಟು ನೀರು ಇರುತ್ತದೆ. ನಗರದಲ್ಲಿ ಪ್ರತಿಷ್ಠಾಪಿಸಿರುವ ದೊಡ್ಡ ಗಣಪತಿಗಳನ್ನು ಇಲ್ಲಿ ವಿಸರ್ಜಿಸಲು ಬೆಳಗ್ಗೆ 9:00 ರಾತ್ರಿ 9:00 ಅವಕಾಶ ಕಲ್ಪಿಸಲಾಗಿದೆ. ಮನೆ ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿಗಳನ್ನು 2 ಅಡಿ ಆಳದ ತೊಟ್ಟಿಯಲ್ಲಿ ಬಿಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮನೆ ಮನೆಗಳಲ್ಲಿ ಸಾರ್ವಜನಿಕವಾಗಿ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಲಾಯಿತು. ತುಮಕೂರಿನ ಶೆಟ್ಟಿಹಳ್ಳಿ ಟೂಡಾ ಲೇಔಟ್ನ ನಾಗರಿಕರ ಹಿತರಕ್ಷಣಾ ಸಮಿತಿ ಮತ್ತು ಬೆನಕ ಮಹಿಳಾ ಸಂಘದ ಆಶ್ರಯದಲ್ಲಿ 7ನೇ ವರ್ಷದ ಗಣೇಶ ಪ್ರತಿಷ್ಠಾಪಿಸಲಾಯಿತು. ಬಯಲು ರಂಗವಾಂಧ್ರದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾದ ಸಂದರ್ಭದಲ್ಲಿ ಈ ಭಾಗದ ನಾಗರಿಕರು ವಿಶೇಷ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಮೂಲಕ ಭಕ್ತಿ ಸಮರ್ಪಿಸಿದರು. ಕಳೆದ 7 ವರ್ಷಗಳಿಂದ ನಾಗರಿಕ ಸಮಿತಿ ವತಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಈ ಭಾಗದ ನಾಗರಿಕರು ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತಾ ಬಂದಿದ್ದಾರೆಂದು ಸಮಿತಿ ಅಧ್ಯಕ್ಷ ಎನ್ಜಿ ಪ್ರಭುಸ್ವಾಮಿ ಸ್ಮರಿಸಿಕೊಂಡರು. ವರ್ಷಗಳಿಂದಲೂ ಕೂಡ ಇವರೆಲ್ಲ ಸಹಕಾರದಿಂದ ನಾವು ಇಂದು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು 7ನೇ ವರ್ಷದ ಕಾರ್ಯಕ್ರಮ. ಇದು ಬಯಲರಂಗಮಂದಿರ ಏನಿದೆ ಅದೆಲ್ಲವೂ ಕೂಡ ನಾವೇನೇ ಸೇರಿಕೊಂಡು ನಮ್ಮ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡಿ ನಾವು ಇದನ್ನು ಮಾಡಿದ್ವಿ. ಮತ್ತು ಡಾಕ್ಟರ್ ರಫೀಕ್ ಅಹಮದ್ ಅವರು ಕೂಡ ಇದೊಂದು ಏನು ರೂಮ್ ಇದೆ ಆ ರೂಮ್ಗೆ ಅವರು ಸಹಾಯವನ್ನು ಅನುದಾನವನ್ನು ಕೊಡಿಸಿದ್ರು. ಜೊತೆಗೆ ಈ ಪಾರ್ಕ್ನ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವೆಲ್ಲೂ ಕೂಡ ಸಂಘಟಿತರಾಗಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ದಿನದಿಂದ ವರ್ಷದಿಂದ ವರ್ಷಕ್ಕೆ ಇದು ಉನ್ನತವಾಗಿ ಹೋಗ್ತಾ ಇದೆ. ಪರಮಪೂಜ್ಯ ಸ್ವಾಮೀಜಿಯವರು ಪ್ರಥಮ ವರ್ಷದಲ್ಲಿ ಬಂದು ಒಂದು 20 ನಿಮಿಷದಲ್ಲಿ ಕುಳಿತು ನಮಗೆಲ್ಲ ಆಶೀರ್ವಾದ ಮಾಡಿದ್ರು. ನಗರದ ಎಲ್ಲ ಬಡಾವಣೆಗಳಲ್ಲಿ ಯುವಕರು ಸಂಘ ಸಂಸ್ಥೆಗಳವರು ಅದ್ದೂರಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡುವ ಮೂಲಕ ವಿಶೇಷ ಪೂಜೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗುಬ್ಬಿ ತಾಲೂಕಿನ ವಿವಿಧ ಗ್ರಾಮದಲ್ಲಿ ಗೌರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ನಾಡಿನ ಸಮಸ್ತ ಜನರು ಆಚರಿಸುವ ಗೌರಿ ಗಣೇಶ ಹಬ್ಬ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದ್ದು, ನಗರ ಪ್ರದೇಶದಲ್ಲಿ ಅದ್ದೂರಿಯಾಗಿ ನಡೆದರೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಬಿಂಬಿಸುವ ರೀತಿ ನಡೆಯುತ್ತಿದೆ. ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಹಾಗೂ ದೊಡ್ಡಮುನಿ ಗ್ರಾಮದಲ್ಲಿ ಮರಳು ಗೌರಮ್ಮನನ್ನ ಮಾಡಿ ಪೂಜಿಸುವುದು ವಿಶೇಷವಾಗಿ ಕಂಡುಬರುತ್ತದೆ. ಈ ಎರಡೂ ಗ್ರಾಮದ ಜನರು ಸಹ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯವನ್ನ 100 ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ.
ದೊಡ್ಡಕುಣಿ ಗ್ರಾಮದಲ್ಲಿ ಡೋಲು ಡಂಕುರ ಧ್ವಜ ಕುಣಿತದೊಂದಿಗೆ ಗ್ರಾಮದ ಮನೆಗೊಬ್ಬ ಮಹಿಳೆಯರು ಕೆರೆಯ ಬಳಿಗೆ ಆಗಮಿಸಿ ಐತಿಹಾಸಿಕ ಕರಗಕ್ಕೆ ಮರಳು ನೀರು ಅದರೊಟ್ಟಿಗೆ 9 ತರಹದ ಧಾನ್ಯಗಳಾದ ಕಡಲೆಕಾಳು ಭತ್ತ ರಾಗಿ ಹೆಸರುಕಾಳು ಅವರಿಕಾಳು ಉದ್ದಿನಕಾಳು ಗೋಧಿ ಹಲಸಂದೆ ಹುರುಳಿ ಕಾಳುಗಳನ್ನು ಹಾಕಲಾಗುತ್ತದೆ. ಅಲ್ಲಿಗೆ ಬರುವಂತಹ ಎಲ್ಲ ಹೆಣ್ಣು ಮಕ್ಕಳು ಗೌರಿಗೆ ಬಾಗಿನ ಅರ್ಪಣೆ ಮಾಡಿ ಆ ಕರಗವನ್ನ ಮರಳು ಗೌರಿಯನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ದೇವಾಲಯಕ್ಕೆ ತಂದು ಸ್ಥಾಪನೆ ಮಾಡಿ ನಂದಾದೀಪ ಹಚ್ಚಿ ಸುಮಾರು 5-11 ದಿನದ ಒಳಗಾಗಿ ಪ್ರತಿನಿತ್ಯ ಪೂಜೆ ಮಾಡಿ ದೀಪ ಆರದಂತೆ ನೋಡಿಕೊಂಡು ಮರಳು ಗೌರಿಯನ್ನ ಕೆರೆಗೆ ತಂದು ವಿಸರ್ಜಿಸಲಾಗುತ್ತದೆ. ಈ ಸಮಯದಲ್ಲಿ ಕರಗದಲ್ಲಿ ಹಾಕಿರುವ ಧಾನ್ಯ ಯಾವ ಧಾನ್ಯ ಹೆಚ್ಚು ಮೊಳಕೆ ಬಂದಿರುತ್ತದೋ ಆ ಧಾನ್ಯ ಈ ವರ್ಷ ಉತ್ತಮವಾಗಿ ಬರುತ್ತದೆ ಎಂಬುದು ಈ ಭಾಗದ ರೈತರ ನಂಬಿಕೆಯಾಗಿದ್ದು ಅದರಂತೆ ರೈತರು ಈ ಬೆಳೆಯನ್ನ ಹೆಚ್ಚು ಬೆಳೆಯುವುದು ಕಂಡುಬರುತ್ತದೆ. ಈ ಭಾಗದಲ್ಲಿ ಗೌರಿ ಹಬ್ಬ ವಿಶೇಷವಾಗಿ ಆಚರಿಸಲ್ಪಡುತ್ತದೆ. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರ ಹಿಡಿಯಲು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಶ್ನೆಯೇ ಇಲ್ಲ ಎಂದು ಮಾಜಿ ಶಾಸಕ ರಫೀಕ್ ಅಹಮದ್ ತಿಳಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರದ ಚುಕಾಣಿಯನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅವಕಾಶ ನೀಡದೆ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ಳಲು ಮುಂದಾಗಿದೆ. ಮಹಾನಗರ ಪಾಲಿಕೆಯ ಪ್ರಥಮ ಚುನಾವಣೆಯಲ್ಲಿ ಬಿಜೆಪಿ 12 ಸ್ಥಾನಗಳನ್ನು, ಕಾಂಗ್ರೆಸ್ ಜೆಡಿಎಸ್ ತಲಾ 10 ಸ್ಥಾನಗಳನ್ನು ಮೂವರು ಪಕ್ಷೇತರರಾಗಿ ಆಯ್ಕೆಯಾಗಿದ್ದಾರೆ. 12 ಸ್ಥಾನಗಳನ್ನು ಹೊಂದಿರುವ ಬಿಜೆಪಿಯು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿಯಲು ರಣತಂತ್ರಗಳನ್ನು ರೂಪಿಸಿತು. ಒಂದು ಹಂತದಲ್ಲಿ ಬಿಜೆಪಿ ಮುಖಂಡರುಗಳು ಕಾಂಗ್ರೆಸ್ನ ಮಾಜಿ ಶಾಸಕರ ಜೊತೆ ದೂರವಾಣಿ ಮೂಲಕ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಮಾತುಕತೆ ನಡೆಸಿತೆಂದು ಹೇಳಲಾಗಿದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವರಿಷ್ಠರು ಮೈತ್ರಿ ಬಗ್ಗೆ ತೀರ್ಮಾನ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೊಂದಾಣಿಕೆ ಪ್ರಶ್ನೆಯೇ ಇಲ್ಲವೆಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಸ್ಪಷ್ಟಪಡಿಸಿದರು. ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ಬಗ್ಗೆ ದಿನಾಂಕ ನಿಗದಿಯಾದ ನಂತರ ಎರಡು ಪಕ್ಷದ ವರಿಷ್ಠರು ಸಭೆ ನಡೆಸುವ ಪಕ್ಷಕ್ಕೆ ಮೇಯರ್ ಉಪಮೇಯರ್ ಮಾಡಿಕೊಳ್ಳುವ ಬಗ್ಗೆ ಚಿಂತನೆ ನಡೆಸಲಾಗುವುದೆಂದು ಹೇಳಿದರು. ತುಮಕೂರು ನಗರ ಮಹಾನಗರ ಪಾಲಿಕೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಇದರಲ್ಲಿ ನಮ್ಮ ಪಕ್ಷಕ್ಕೆ 10 ಸೀಟುಗಳು ಬಂದಿದ್ದೇವೆ. ಅದೇ ರೀತಿಯಾಗಿ ಜೆಡಿಎಸ್ ಪಕ್ಷದವರಿಗೆ 10 ಸೀಟು ಲಭಿಸಿದೆ, ಹಾಗೆ ಬಿಜೆಪಿಗೆ 12 ಸೀಟುಗಳು ಲಭಿಸಿವೆ. ಹೀಗಾಗಿ ಏನು ನಗರಪಾಲಿಕೆ ಅತಂತ್ರ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಹಾಗೂ ಜೆಡಿಎಸ್ನ ವರಿಷ್ಠರು ತೀರ್ಮಾನ ತೆಗೆದುಕೊಂಡ ರೀತಿಯಲ್ಲಿ ಹೇಗೆ ನಾವು ಕಳೆದ 5 ವರ್ಷಗಳಲ್ಲಿ ನಾವು ಮತ್ತು ಜೆಡಿಎಸ್ ಅವರು ಸಮ್ಮಿಶ್ರದಲ್ಲಿ ಮಹಾನಗರ ಪಾಲಿಕೆ ನಡ್ಕೊಂಡು ಬಂದಿದ್ವಿ, ಅದೇ ರೀತಿಯಾಗಿ ಈ ಬಾರಿ ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾರೆ ಮಹಾನಗರ ಪಾಲಿಕೆಯು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಅಧಿಕಾರ ನಡೆಸುವುದು ಖಚಿತವಾಗಿದೆ. ಕುಣಿಗಲ್ನಲ್ಲಿ ಬ್ಯಾಂಕ್ ಲೂಟಿ ಯತ್ನ ವಿಫಲವಾಗಿದೆ. ಗ್ರಾಮಸ್ಥರ ಕ್ರಮದಿಂದ ದುಷ್ಕರ್ಮಿಗಳ ಕೃತ್ಯ ಸಫಲವಾಗಿಲ್ಲ. ಗ್ರಾಮಸ್ಥರ ಸಕಾಲಿಕ ಎಂಟ್ರಿಯಿಂದ ನಡೆಯಬೇಕಿದ್ದ ಬ್ಯಾಂಕ್ ದರೋಡೆ ತಪ್ಪಿಸಿರುವ ಘಟನೆ ಕುಣಿಗಲ್ನ ಹೊರವಲಯದ ಗವಿಮಠದ ಬಳಿ ನಡೆದಿದೆ. ಗವಿಮಠದ ಸಮೀಪ ರಾಜ್ಯ ಹೆದ್ದಾರಿ 33ಕ್ಕೆ ಹೊಂದಿಕೊಂಡಂತೆ ವಿಜಯ ಬ್ಯಾಂಕ್ ಇದೆ. ಬ್ಯಾಂಕ್ನ ಹಿಂಭಾಗ ಒಲವಿದೆ. ಮಂಗಳವಾರ ಮಧ್ಯರಾತ್ರಿ 1 ಗಂಟೆ ಸಮಯದಲ್ಲಿ ದುಷ್ಕರ್ಮಿಗಳ ತಂಡ ಬ್ಯಾಂಕ್ ಗೋಡೆ ಕೊರೆದಿದೆ. ಕೆಲವರು ಒಳನುಗ್ಗಿದ್ದಾರೆ. ಬ್ಯಾಂಕ್ನಿಂದ ಕೊಂಚ ದೂರವಿರುವ ಮನೆಯೊಂದರ ಮಾಲೀಕ ಲೋಹಿತಾಶ್ವ ಎಂಬುವರು ಏನೂ ಶಬ್ದವಾಗುತ್ತಿದೆ ಎಂದು ಎಚ್ಚರಗೊಂಡು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಅಲರ್ಟ್ ಆದ ವೆಂಕಟೇಶ್ ಪೊಲೀಸರು ಮತ್ತು ಬ್ಯಾಂಕ್ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದಾರೆ. ಜೊತೆಗೆ ಗ್ರಾಮಸ್ಥರಿಗೂ ವಿಷಯ ತಿಳಿದು ಕಳ್ಳರನ್ನ ಎಡೆಯಲು ಪ್ಲಾನ್ ಮಾಡಿದ್ದಾರೆ. ಇದರ ಮಧ್ಯೆ ಆಟೋ ಚಾಲಕನೊಬ್ಬ ಬ್ಯಾಂಕ್ ಬಳಿ ಬಂದು ಬ್ಯಾಟರಿ ಹಾಕಿ ಏನೋ ನಡೆಯುತ್ತಿದೆ ಎಂಬುದನ್ನ ನೋಡಲು ಮುಂದಾಗಿದ್ದಾರೆ. ಇದನ್ನ ಗಮನಿಸಿದ ಕಳ್ಳರು ಆಟೋ ಚಾಲಕನ ಮೇಲೆ ಕಲ್ಲು ತೂರಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಪೊಲೀಸರು ಗ್ರಾಮಸ್ಥರು ಸ್ಥಳಕ್ಕೆ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನಲ್ಲಿ ಲಾಕರ್ ಒಡೆಯುವ ಪ್ರಯತ್ನ ವಿಫಲವಾಗಿ ಕಳ್ಳರಿಗೆ ಯಾವುದೇ ಹಣ ಒಡವೆ ಸಿಕ್ಕಿಲ್ಲ. ಎರಡು ಕಂಪ್ಯೂಟರ್ಗಳನ್ನ ಹೊತ್ತೊಯ್ದು ಹೊಲದಲ್ಲಿ ಬಿಸಾಕಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಕುಣಿಗಲ್ ಪೊಲೀಸರು ಪರಿಶೀಲನೆ ನಡೆಸಿದರು. ಬ್ಯಾಂಕ್ ಮ್ಯಾನೇಜರ್ ಬಸವರಾಜು ನೀಡಿದ ದೂರಿನ ಮೇರೆಗೆ ವಿಚಾರಣೆ ನಡೆಸಿದ್ದಾರೆ. ಇನ್ನು ಬ್ಯಾಂಕ್ ಕಟ್ಟಡದ ಮಾಲೀಕ ಗಂಗಣ್ಣ ಎಂಬುವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಕುಣಿಗಲ್ ತಾಲೂಕಿನ ಪುರ ಗ್ರಾಮದಲ್ಲಿ ಹೊಲ ಹೂಳುವಾಗ ವಿದ್ಯುತ್ ಶಾಕ್ ಹೊಡೆದು 2 ಎತ್ತು ಸಾವನ್ನಪ್ಪಿದೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಹೋಬಳಿಯ ಪುರ ಗ್ರಾಮದಲ್ಲಿ ಗದ್ದೆ ಹೂಳುವಾಗ ವಿದ್ಯುತ್ ಗ್ರೌಂಡ್ಗೆ ಹಸುಗಳು ಬಲಿಯಾಗಿ ಆಶ್ಚರ್ಯಕರ ರೀತಿಯಲ್ಲಿ ರೈತ ಪಾರಾಗಿರುವ ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದೆ.
ಹುಲಿಯೂರು ದುರ್ಗಾ ಹೋಬಳಿಯ ಕೊಡವತ್ತಿ ಗ್ರಾಮ ಪಂಚಾಯಿತಿಯ ಪುರ ಗ್ರಾಮದಲ್ಲಿ ರೈತರ ಪಂಪ್ಸೆಟ್ಗೆ ಸಮರ್ಪಕ ವಿದ್ಯುತ್ ಪೂರೈಸಲು ಎಚ್ವಿಡಿಎಸ್ ಪರಿವರ್ತಕ ಅಳವಡಿಸಿದ್ದು, ಸದರಿ ಪರಿವರ್ತಕ ರೈತರ ಜಮೀನಿನ ಪಕ್ಕದಲ್ಲೇ ಇದ್ದು, ರೈತ ಪುಟ್ಟರಾಜು ಗುರುವಾರ ಮಧ್ಯಾಹ್ನ ಗದ್ದೆ ಉಳುವ ಸಮಯದಲ್ಲಿ ಪರಿವರ್ತಕದ ಸಮೀಪ ಬಂದಾಗ ಪರಿವರ್ತಕದ ಪಕ್ಕದಲ್ಲೇ ಅಳವಡಿಸಲಾಗಿದ್ದ ಗ್ರೌಂಡ್ವರ್ನಿಂದ ವಿದ್ಯುತ್ ಸೋರಿಕೆಯಾಗಿ ಹಸುಗಳು ಒದ್ದಾಡಿದ್ದನ್ನ ಕಂಡು ಎಚ್ಚೆತ್ತ ರೈತ ಕೂಡಲೇ ಒಣ ಪ್ರದೇಶಕ್ಕೆ ಹಾರಿ ಜೀವ ಉಳಿಸಿಕೊಂಡಿದ್ದಾನೆ. ವಿದ್ಯುತ್ ಆಘಾತಕ್ಕೆ ಸಿಲುಕಿ ಹಸುಗಳು ಸ್ಥಳದಲ್ಲೇ ಮೃತಪಟ್ಟು ರೈತನಿಗೆ ಸುಮಾರು 1,00,000 ರು ನಷ್ಟವಾಗಿದೆ. ತುರುವೇಕೆರೆ ಗುಬ್ಬಿ ವಿಭಾಗದ ನೀರನ್ನ ಮಾಗಡಿ ತಾಲೂಕಿಗೆ ಹರಿಸಲು ಹುನ್ನಾರ ನಡೆದಿದೆ ಎಂದು ಶಾಸಕ ಮಸಾಲ ಜಯರಾಮ್ ಆರೋಪಿಸಿದ್ದಾರೆ. ನಮ್ಮ ಭಾಗದಿಂದ ಮಾಗಡಿ ಭಾಗಗಳಿಗೆ ನೀರು ಹರಿಸಲು ರಾಜಕೀಯ ಷಡ್ಯಂತ್ರ ನಡೆಯುತ್ತಿದೆ. ಇದನ್ನು ನಾವೆಲ್ಲ ವಿರೋಧಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯ ರೈತರು ಹೋರಾಟ ಮಾಡಬೇಕಾಗಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜಯರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮಕ್ಕೆ ರೈತರೇ ಕಾಲುವೆ ತೀಡಿ ನೀರು ಹರಿಸುತ್ತಿರುವ ಸ್ಥಳಕ್ಕೆ ಆಗಮಿಸಿ ವೈಯಕ್ತಿಕವಾಗಿ 1,00,000 ಹಣ ನೀಡಿ ರೈತರೊಟ್ಟಿಗೆ ಮಾತನಾಡಿ, ಈ ಯೋಜನೆಯಿಂದ ಸುಮಾರು 30 ಗ್ರಾಮಗಳಿಗೆ ಕುಡಿಯುವ ನೀರು ಅನುಕೂಲವಾಗುತ್ತದೆ ಎಂಬ ನಿಟ್ಟನಲ್ಲಿ 3.5 ಕಿಲೋಮೀಟರ್ ದೂರದಿಂದ ಹೇಮಾವತಿ ನೀರು ಹರಿಸುವುದಕ್ಕೆ ಮುಂದಾಗಿರುವ ಎಲ್ಲ ರೈತರಿಗೂ ಧನ್ಯವಾದ ತಿಳಿಸಿದರು. ಇತ್ತೀಚೆಗೆ ನಡೆದ ಹೇಮಾವತಿ ಸಭೆಯಲ್ಲಿ ನಮ್ಮ ಭಾಗಕ್ಕೆ 1,050 ಕ್ಯೂಸೆಕ್ ನೀರು ಹರಿಯಬೇಕಾಗಿದೆ, ಆದರೆ ನಮಗೆ ಅಷ್ಟೊಂದು ಹರಿಯುತ್ತಿಲ್ಲ. ಹಿಂದಿನವರು ಸಾಕಷ್ಟು ನೀರು ಹರಿಸಿಕೊಳ್ಳುತ್ತಿರುವುದಾಗಿ ನಮಗೆ 300 ಕ್ಯೂಸೆಕ್ ನೀರು ಹರಿಯಲಿದೆ. ಇದರಿಂದ ನಮ್ಮ ಕೆರೆಗಳಿಗೆ ನೀರು ತುಂಬಿಸಲು ಸಾಧ್ಯವಾಗುತ್ತಿಲ್ಲ. ನಮಗೆ 15 ದಿನ ನೀರು ಬಿಡುತ್ತೇವೆ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಆದರೆ ನೀರು ಬಿಡುವ ವಿಚಾರದಲ್ಲಿ ಕೆಲವರು ಆಟ ಆಡುತ್ತಿದ್ದಾರೆ. ಕಳೆದ ಆಗಸ್ಟ್ 15ರಿಂದ ನಮಗೆ ನೀರು ಹರಿಯಬೇಕಿತ್ತು, ಆದರೆ ಬಿಡಲಿಲ್ಲ. 15 ದಿನ ನೀರು ಹರಿಯಬೇಕು ಎಂಬುದು ಅವೈಜ್ಞಾನಿಕವಾಗಿದೆ. ಆದರೆ ನಾನು ನಮ್ಮ ಕೆರೆಗಳಿಗೆ ನೀರನ್ನು ತುಂಬಿಸದೆ ಬಿಡುವುದಿಲ್ಲ, ಹಾಗೂ ಈ ಯೋಜನೆಯನ್ನು ಶೀಘ್ರವಾಗಿ ಮಾಡಲು ಅಧಿಕಾರಿಗಳೊಟ್ಟಿಗೆ ಮಾತನಾಡಿ ಕೆಲಸ ಮಾಡಿಸಲಾಗುತ್ತದೆ ಹಾಗೂ ನನ್ನ ಅನುದಾನವನ್ನು ನೀಡುತ್ತೇನೆ ಎಂದರು. ಒಂದು ಹೇಮಾವತಿ ನೀರಿನ ಸಮಸ್ಯೆಗೆ ಪರಿಹಾರ ಮಾಡೋಕ್ಕೋಸ್ಕರ ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು, ಅವರ ಆತ್ಮೀಯ ಸ್ನೇಹಿತರು, ಸಣ್ಣ ಕೈಗಾರಿಕಾ ಸಚಿವರುಗಳಾದ ಎಸ್ ಆರ್ ಶ್ರೀನಿವಾಸ ಸಹಿತ ನಮ್ಮನ್ನು ಒಂದು ಸಭೆಗೆ ಆಹ್ವಾನ ಮಾಡಿದರು. ಅವತ್ತು ನಾವು ಸಹಿತ ಎದ್ದಿತ್ತು ಜಾಸ್ತಿ ನಮ್ಮ ಏನು ರೋಷ ಇದೆ, ನೀರು ಬೇಕೇ ಬೇಕು ಅಂತ ವಿಚಾರದಲ್ಲಿ ನಾವು ಜಾಸ್ತಿ ಜೋರಾಗಿ ಮಾತಾಡಿದ್ವಿ. ಅದಕ್ಕೋಸ್ಕರ ಸರ್ಕಾರದಿಂದ ನಮಗೆ ಒಂದು ಆದೇಶ ಕೊಟ್ಟಿದ್ದಾರೆ, ಯಾವತ್ತ ಯಾವ್ಯಾವ ಕೆರೆಗೆ ನೀರು ಬಿಡಬೇಕು ಅಂತ ಹೇಳಿ. ಜಿಲ್ಲಾ ಪಂಚಾಯತಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ ಹಾಗೂ ಹೇಮಾವತಿ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸಾರ್ವಜನಿಕರು ಬಂದು ಸಲಹೆ ಕೊಟ್ಟದ ಮೇಲೆ ಇವತ್ತು ನಾನು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PRED, ಎಕ್ಸಿಕ್ಯೂಟಿವ್ ಆಫೀಸರ್ ಗುಬ್ಬಿ ತಾಲೂಕು ಮತ್ತು PRED ಮತ್ತು RWS AW ಮತ್ತು PDO ಜೊತೆಗೆ ಇವತ್ತು ಕಲ್ಲೂರಲ್ಲಿ ಇಲ್ಲಿ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ದು. ಸೈಟ್ ಇನ್ಸ್ಪೆಕ್ಷನ್ ಮಾಡುವಾಗ ಒಂದು ಭಾಳ ಸಂತೋಷ ವಿಷಯ, ಕಲ್ಲೂರು ಟ್ಯಾಂಕು ಭಾಳ ವರ್ಷ ಆದಮೇಲೆ ಫಿಲ್ ಆಗ್ತದೆ ಕಾಣುತ್ತದೆ. ಸೊ ಅಲ್ಲಿ ಒಂದು ಸಣ್ಣ ವಾಟರ್ ಶೆಡ್ ಕೆಲಸ ಮಾಡಬೇಕಂತ ಕಂಡು ಬಂದಿದ್ದು. ಸೊ ನಮ್ಮ ಇಂಜಿನಿಯರ್ಸು ಎಲ್ಲರೂ ಪ್ರಿಲಿಮಿನರಿ ಅಸೆಸ್ಮೆಂಟ್ ಮೇಲೆ ಅದು ಮಾಡೋದಕ್ಕೆ ಆಗುತ್ತದೆ ಅಂತ ಒಂದು ಪ್ರಿಲಿಮಿನರಿ ಅಸೆಸ್ಮೆಂಟ್ ಕೊಟ್ಟಿದ್ದು. ಅದು ಪ್ರಕಾರ ನಾವು ಒಂದು ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಒಂದು ವಾರದೊಳಗಡೆ ಒಂದು ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತರ ನರೇಗಾದಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಸೊ ನೆಕ್ಸ್ಟ್ ವೆನಸ್ಡೇ ಒಳಗಡೆ ಇದು ನಾವು ಫೈನಲೈಸ್ ಮಾಡ್ತೀವಿ. ವಿಜಯಪುರದಲ್ಲಿ ಕೊಲೆಯಾದ ಭಾಗ್ಯಶ್ರೀ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ಪರಿಹಾರದ ಚೆಕ್ ವಿತರಿಸಿದರು. ವಿಜಯಪುರ ಪಟ್ಟಣದ ಸಮೀಪದ ಹರಳೂರು ನಾಗೇನಹಳ್ಳಿ ಗ್ರಾಮದ ಭಾಗ್ಯಶ್ರೀ ಎಂಬಾಕೆಯನ್ನು ಮನಿ ಟ್ರಾನ್ಸ್ಫರ್ಗಾಗಿ ಕಿಡ್ನಾಪ್ ಮಾಡಿ ಕ್ಯಾಬ್ ಚಾಲಕನೊಬ್ಬ ಕೊಲೆ ಮಾಡಿರುವ ಘಟನೆ ನಡೆದಿತ್ತು. ಈ ಸಂಬಂಧ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಇದರ ಬೆನ್ನಲ್ಲೇ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹಾಗೂ ಜಿಲ್ಲಾಧಿಕಾರಿ ಕರಿಗೌಡ, ತಹಸೀಲ್ದಾರ್ ಎಂ ರಾಜಣ್ಣ ಮೃತ ಭಾಗ್ಯಶ್ರೀ ಮನೆಗೆ ಭೇಟಿ ನೀಡಿ ಸರ್ಕಾರದಿಂದ ಬಂದ ಚೆಕ್ ವಿತರಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಕರಿಗೌಡ ಮಾತನಾಡಿ, ಕುಟುಂಬ ನಿರ್ವಹಣೆಗಾಗಿ ಕಾನೂನು ರೀತಿಯಾಗಿ 8.25 ಲಕ್ಷ ರೂಗಳನ್ನು ನೀಡಲಿದ್ದು, ಮೊದಲ ಹಂತದಲ್ಲಿ 4,12,500 ರೂಗಳ ಚೆಕ್ ವಿತರಿಸಲಾಗಿದೆ. ತಂದೆ ಕೃಷ್ಣಪ್ಪ ಮತ್ತು ಕುಟುಂಬ ಕಷ್ಟದ ಜೀವನ ನಡೆಸುತ್ತಿದ್ದು ಪ್ರಕರಣದಿಂದ ಬಹಳ ನೊಂದಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಆಡಳಿತದಿಂದ ಕುಟುಂಬಕ್ಕೆ ಸಿಗಬಹುದಾದ ಎಲ್ಲ ಸವಲತ್ತು ಕೊಡಿಸಲಾಗುವುದು. ಎರಡನೇ ಹಂತದಲ್ಲಿ ಚಾರ್ಜ್ ಶೀಟ್ ಆದ ನಂತರ ಉಳಿದ ಮೊತ್ತದ ಹಣವನ್ನು ಶೀಘ್ರವೇ ಕೊಡಿಸಲಾಗುವುದು ಎಂದರು. ಶಾಸಕ ನಿಸರ್ಗ ಎಲ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ಭಾಗ್ಯಶ್ರೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಳು. ಮನೆಯಲ್ಲಿ ಬಹಳಷ್ಟು ಕಷ್ಟದ ವಾತಾವರಣವಿದ್ದು ಇದಕ್ಕೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನು ಕೂಡಲೇ ಕೊಡಿಸಲಾಗುವುದು ಎಂದರು. ಕುಮಾರಿ ಭಾಗ್ಯಶ್ರೀ ಕೃಷ್ಣಪ್ಪ ಅವರ ಕುಟುಂಬದ
ನಿರ್ವಹಣೆಗಾಗಿ ನಿಯಮಾನುಸಾರ ಸರ್ಕಾರದ ವತಿಯಿಂದ 8 ಲಕ್ಷ ಹಣ ಬರುತ್ತೆ. FIR ಆಗಿರೋದ್ರಿಂದ ಈಗ 50% ಅಂದರೆ 4,12,000 ರೂಪಾಯಿ ಚೆಕ್ ಕೊಟ್ಟಿದ್ದೀವಿ. ಆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಉಳಿದ ಇನ್ನು 4,12,000 ರೂಪಾಯಿ ಪರಿಹಾರ ಕೊಡ್ತೀವಿ. ಅವರು ಕುಟುಂಬದವರು ಅವರ ಕೆಲವೊಂದು ಮನವಿಯನ್ನು ಮಾಡಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಕುಟುಂಬದ ಸದಸ್ಯರಿಗೆ ನಿಯಮಾನುಸಾರ ಏನು ಅವಕಾಶ ಇದೆ ಒಂದು ಉದ್ಯೋಗ ಮತ್ತು ಜಮೀನು ಕೊಡಿಸ್ಬೇಕಂತ, ಇದ್ರ ಬಗ್ಗೆ ನಿಯಮಾನುಸಾರ ಏನು ಕ್ರಮ ಕೈಗೊಳ್ಬೇಕು ಜಿಲ್ಲಾಡಳಿತ ಆ ಕ್ರಮನ ವಹಿಸುತ್ತೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಇರಿಗೇನಹಳ್ಳಿ ಶ್ರೀನಿವಾಸ್, ಕಾರ್ಯಾಧ್ಯಕ್ಷ ಆರ್ ಮುನಿಗೌಡ, ಕಗ್ಗಲಹಳ್ಳಿ ಗುರಪ್ಪ, ಯುವ ಜೆಡಿಎಸ್ ಅಧ್ಯಕ್ಷ ಭರತ್, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿ ಮುನೇಗೌಡ ಇತರರು ಇದ್ದರು. ಗುಬ್ಬಿ ತಾಲೂಕಿನಲ್ಲಿ 15 ಕೋಟಿ ವೆಚ್ಚದಲ್ಲಿ ಕೈಗಾರಿಕೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಸುಮಾರು 15 ಕೋಟಿ ರು ವೆಚ್ಚದಲ್ಲಿ ಕೈಗಾರಿಕೆ ಮಾಡುವ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಹಾರನಹಳ್ಳಿ, ಎಸ್ ಕೊಡಗಿಹಳ್ಳಿ, ಗಳಗ, ಕೊಂಡಾಪುರ, ನಂದಿಪುರ, ಪೆಮ್ಮನಹಳ್ಳಿ ಗ್ರಾಮಗಳಿಗೆ ಎಸ್ಸಿಪಿ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ 1.70 ಲಕ್ಷ ಹಣದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲೆ ಪೂಜೆ ನೆರವೇರಿಸಿ ಮಾತನಾಡಿ, ತಾಲೂಕಿನಲ್ಲಿ ಮೊದಲಿಗೆ ಜಿಯೋ ಟೆಕ್ಸ್ಟೈಲ್ ಯೋಜನೆ ಮಾಡಲಾಗುತ್ತಿದೆ, ನಂತರ ರಾಜ್ಯದ ಹಲವು ಭಾಗದಲ್ಲಿ ಮಾಡಲಾಗುತ್ತಿದೆ. ಕಳೆದ ವರ್ಷ ಕೇರಳ ಮತ್ತು ತಮಿಳುನಾಡು ತೆಂಗು ಉತ್ಪನ್ನಗಳಿಂದ 2,800 ಕೋಟಿಯಷ್ಟು ಉತ್ಪನ್ನ ತಯಾರು ಮಾಡಿ ಮಾರಾಟ ಮಾಡಿದ್ದಾರೆ. ಇದರಿಂದ ಉದ್ಯೋಗ ಹಾಗೂ ಆದಾಯ ಎರಡೂ ಬಂದಿದೆ ಎಂದರು. ರಾಜ್ಯದಲ್ಲಿಯೂ ಇಂತಹ ಉದ್ಯಮ ಮಾಡುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 17 ಅಲ್ಲಿಗೆ ತೆರಳಿ ಅಲ್ಲಿನ ಕೈಗಾರಿಕೆಗಳು, ಉತ್ಪನ್ನಗಳು, ಮಾರುಕಟ್ಟೆ ಸೇರಿದಂತೆ ಹಲವು ವಿಚಾರ ತಿಳಿಯಲು ನಮ್ಮ ಅಧಿಕಾರಿಗಳು ತಂಡದೊಂದಿಗೆ ತೆರಳಿ ರಾಜ್ಯದಲ್ಲಿಯೂ ಯೋಜನೆ ರೂಪಿಸಲಾಗುತ್ತದೆ, ಅದಕ್ಕೆ ಎಷ್ಟು ಹಣ ಬೇಕಾಗುತ್ತದೆ ಎಂಬುದನ್ನು ಚರ್ಚೆ ಮಾಡಿ ಯೋಜನೆ ಮಾಡಲಾಗುತ್ತದೆ ಮತ್ತು ಕೇಂದ್ರ ಸರ್ಕಾರದಲ್ಲಿಯೂ ಸ್ವ ಉದ್ಯೋಗದ ಯೋಜನೆಗಳಿದ್ದು ಅದನ್ನ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡುವ ಕೆಲಸ ಮಾಡಲಾಗುತ್ತಿದ್ದು ಸ್ತ್ರೀ ಶಕ್ತಿ ಗುಂಪುಗಳಿಗೂ ಸ್ವ ಉದ್ಯೋಗ ನೀಡುವ ಕೆಲಸ ಮಾಡಲಾಗುತ್ತದೆ ಹಾಗೂ ಅವರಿಗೆ ತರಬೇತಿ ನೀಡಲಾಗುತ್ತದೆ ಎಂದು ಹೇಳಿದರು. ಅವರು ಮಮತಾ ಮುಖ್ಯಸ್ಥರು, ಅವರು ಎಲ್ಲ ತಾಲೂಕು ಕೂಡ ಹೋಬಳಿ ಮತ್ತೆ ತಾಲೂಕು ಊರುಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳನ್ನ ಮಾಡ್ತಾರೆ. ಅವರಿಗೆ ತರಬೇತಿ ಕೊಡೋದು ಮತ್ತೆ ಅವರಿಗೆ ಸ್ಟೈಪೆಂಡ್ ಕೊಡ್ತಾರೆ. ಆವಾಗ ಆ ಗುಂಪನ್ನು ನಮ್ಮ ಜೊತೆಗೆ ಮಿಂಗಲ್ ಮಾಡ್ಕೊಂಡಿದ್ವಿ. ನಮ್ಮಲ್ಲಿ 2 ಕಾಯರ್ ಕಾರ್ಪೊರೇಷನ್, ಕಾಯರ್ ಬೋರ್ಡ್ ಎರಡೂ ಅದಕ್ಕೆ ನೋಡಲ್ ಏಜೆನ್ಸಿಯಾಗಿ ಮಾಡಿದ್ವಿ. ಆ ಇವು ನೋಡಲ್ ಏಜೆನ್ಸಿ ಇಟ್ಕೊಂಡು ನಾವು ಪ್ರತಿ ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ಮಳಿಗೆ ಮಾಡಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ತೆಂಗು ನಾರು ತೆಗೆಯೋದು ಮತ್ತು ಅದರಿಂದ ಪಿತ್ತು ಬರುತ್ತಲ್ಲ ಆ ಪಿತ್ತಲ್ಲಿ ನಾವು ಬ್ಲ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಆ ರೀತಿ ಒಂದು ಮಾಡ್ತಾಯಿದ್ವಿ. ಮತ್ತು ರಬ್ಬರೈಸ್ ಮ್ಯಾಟ್ ಮಾಡ್ತಾರೆ ಕೇರಳದಲ್ಲಿ, ಅದನ್ನು ಮಾಡಿದರೆ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದನ್ನು ಕೂಡ ಅದನ್ನು ಇಂಡಸ್ಟ್ರಿ ಕೂಡ ಇಲ್ಲಿ ಇಲ್ಲಿ ನಮ್ಮಲ್ಲಿ ಸುಮಾರು 13 ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿದ್ದಾರೆ. 40 ತಾಲೂಕುಗಳಿವೆ, 3 ಜಿಲ್ಲೆಯಲ್ಲಿ 40 ತಾಲೂಕಲ್ಲಿ ತೆಂಗು ಬೆಳೆಗಾರರು ಜಾಸ್ತಿ ಇದ್ದಾರೆ. ಎಲ್ಲೆಲ್ಲಿ ತೆಂಗು ಬೆಳೆ ಬೆಳೀತಾ ಇದ್ದಾರೆ ಅಲ್ಲೆಲ್ಲೂ ಕೂಡ ಪ್ರತಿಯೊಂದು ತೆಂಗಿನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದೇ ಒಂದು ಗರಿಯಿಂದ ಹಿಡಿದು ಗರಿ ಕಡ್ಡಿಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಅದು ತೆಂಗಿಂದು ಇದೆಯಲ್ಲ ಅದನ್ನು ಕೂಡ ಉಪಯೋಗಿಸ್ಕೊತಕ್ಕಂಥ ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಈಗ ಯಾವುದು ಅಡಿಕೆ ಇದೆಯಲ್ಲ ಅಡಿಕೆ ಸಿಪ್ಪೆನೂ ಕೂಡ ಈಗ ವೇಸ್ಟ್ ಆಗಿ ಕೋಟ್ ಪಕ್ಕ ಆಗ್ತಾರೆ, ಅದನ್ನು ಕೂಡ ಕ್ರಶ್ ಮಾಡಿ ಅದನ್ನು ಇದನ್ನು ಪಿತ್ತ ಮಾಡಿ ಆ ಪಿತ್ತದಲ್ಲಿ ಬ್ಲಾಕ್ ಮಾಡ್ತಕ್ಕಂಥದ್ದು ಕೂಡ ಒಂದು ಈಗಲೇ ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ. ಅದು ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಇನ್ನೊಂದು ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಸದಸ್ಯ ರೇವಣ್ಣ, ತಾಲೂಕು ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎಲ್ ಗೌಡ ಇತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳು.